ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಎಸ್ ಡಿ ಎಂನ ಹಳೆ ವಿದ್ಯಾರ್ಥಿ, ಈಗ ಪ್ರೆಸೆಂಟ್ ಆಗಿ ಜಿ ಕನ್ನಡ ಪ್ರೋಗ್ರಾಮಿಂಗ್ ಟೀಮಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮದೇ ಕಾಲೇಜಲ್ಲಿ ಡಿಜಿಟಲ್ ಮೀಡಿಯಾ ಮತ್ತು ಫಿಲಮ್ ಮೇಕಿಂಗ್ ಅನ್ನೋ ಕೋರ್ಸ್ ಶುರು ಆಗಿದೆ. ಆ ಕೋರ್ಸ್ನಲ್ಲಿ ಫಿಲಮ್ ಮೇಕಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಈಗ ನಾವು ಸಿನಿಮಾ ಅಂತ ಹೇಳಿದರೆ ಬರೀ ಸ್ಕ್ರೀನ್ ಮೇಲ್ಗಡೆ ಯಾರೋ ಒಂದು ನಟನೆ ಮಾಡಿ ಒಂದು ಕತೆ ಹೇಳಿ ಕತೆ ನೋಡ್ತೀವಿ. ಬಟ್ ಆ ಸಿನಿಮಾ ರೂಪುಗೊಳ್ಬೇಕಂತ ಹೇಳಿದರೆ ಅದರಿಂದ ಸುಮಾರು ಜನ ಶ್ರಮ ಇರುತ್ತೆ. ಸುಮಾರು ಆ ಸಿನಿಮಾ ಮಾಡಬೇಕಂತ ಹೇಳಿದರೆ ಅದಕ್ಕೆ ಆದ ಒಂದು ಶಿಕ್ಷಣ ಪದ್ಧತಿ ಇದೆ. ಸೊ ಅದನ್ನು ಹೇಳ್ಕೊಡುವಂತಹ ಒಂದು ಕೋರ್ಸ್ ಫಿಲಮ್ ಮೇಕಿಂಗು. ಇದು ಒಂದು ಸಿನಿಮಾ, ಸಿನಿಮಾ ಹೋದರೆ ನನಗೆ ಕೆಲಸ ಸಿಗೋದಿಲ್ಲ, ನನಗೆ ಸ್ಪೆಸಿಫಿಕ್ ಆಗಿ ಇದೇ ಥರದ್ದು ಯಾವುದೋ ಒಂದು ಜಾಬ್ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೊಳ್ಳೋದು ಬೇಡ. ಈ ಕೋರ್ಸ್ ಮಾಡಿದರೆ ಹೊರಗಡೆ ಸುಮಾರು ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಈಗ ಓ ಟಿ ಟಿಗಳು ಹೊಸದಾಗಿ ಜನ್ರೇಟ್ ಆಗ್ತಾ ಇದೆ, ಹೊಸದಾಗಿ ಸೀರಿಯಲ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಡಿಜಿಟಲ್ ಕ್ರಿಯೇಟರ್ಸ್ ಸುಮಾರು ಜನ ರೂಪುಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಆ ವಿಜುವಲ್ಸನ್ನು ಕ್ರಿಯೇಟ್ ಮಾಡುವಂತಹ ಶಿಕ್ಷಣ ನೀವು ಪಡೆದುಕೊಂಡೆ ಅಂತ ಹೇಳಿದರೆ, ನಿಮಗೆ ಆಸಕ್ತಿ ಇದ್ದರೆ ಅದೇ ಸ್ಟ್ರೀಮಿಂಗಲ್ಲಿ ನಿಮಗೆ ಉತ್ತಮವಾದ ಉದ್ಯೋಗ ಅವಕಾಶಗಳು ದೊರೆಯುತ್ತೆ. ಹಾಗಾಗಿ ನೀವು ಆ ಕೋರ್ಸ್ನ ಇಷ್ಟ ಇದ್ದಲ್ಲಿ ಆಯ್ಕೆ ಮಾಡಿ.